ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತು ಸಂಖ್ಯೆ ಎಪ್ಪತ್ತೆರಡು ಆದರೆ ಕರ್ತನ ಕೃಪೆಯು ಆತನಿಗೆ ಭಯಪಡುವವರ ಮೇಲೆಯೂ ಆತನ ನೀತಿಯು ಮಕ್ಕಳ ಮಕ್ಕಳಿಗೂ ಆತನ ಒಡಂಬಡಿಕೆಯನ್ನು ಕೈಗೊಂಡು ಆತನ ಕಟ್ಟಳೆಗಳನ್ನು ನೆನೆಸಿ ಅದರಂತೆ ಮಾಡುವವರಿಗೂ ನಿತ್ಯತ್ವದಿಂದ ನಿತ್ಯತ್ವಕ್ಕೂ ಇರುವುದು ಕೀರ್ತನೆಗಳು ನೂರ ಮೂರನೇ ಅಧ್ಯಾಯ ಹದಿನೇಳರಿಂದ ಹದಿನೆಂಟನೇ ವಚನಗಳು ಪ್ರಸ್ತುತ ಸಮಯದಲ್ಲಿ ದೇವರೊಂದಿಗೆ ನಿರ್ದಿಷ್ಟವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳದಿದ್ದಲ್ಲಿ ಯಾರೊಬ್ಬರೂ ದೇವರಿಂದ ಅಂಗೀಕೃತವಾಗುವುದಿಲ್ಲ ಎಂಬುವುದು ಈ ಹಾದಿಯ ಸೂಕ್ಷ್ಮವಾದ ವೈಶಿಷ್ಟ್ಯಗಳಲ್ಲಿ ಒಂದು ಒಂದು ವೇಳೆ ಅವನು ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಆಯ್ಕೆ ಮಾಡಿಕೊಳ್ಳದೆ ನಾನು ಕ್ರೈಸ್ತನೆಂದು ಆಲೋಚಿಸಬಹುದು ಆದರೆ ಅವನು ಕ್ರೈಸ್ತನಲ್ಲ ಜಗತ್ತಿನಲ್ಲಿ ನಾಲ್ಕು ಬಿಲಿಯನ್ ಜನರು ಕ್ರೈಸ್ತರೆಂದು ಎಣಿಕೆಯಾಗಿದ್ದಾರೆ ಆದರೆ ವೇದವಾಕ್ಯವು ತುಂಬ ಸರಳವಾಗಿ ಹೇಳುತ್ತದೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಈ ಸ್ವ ನಿರಾಕರಣೆ ಮತ್ತು ಶಿಲುಬೆಯನ್ನು ಹೊತ್ತುಕೊಳ್ಳುವಂತಹ ತ್ಯಾಗವು ಕ್ರಿಸ್ತನ ಶಿಷ್ಯರಾಗುವವರಲ್ಲಿ ಪ್ರಸ್ತುತ ಸಮಯದಲ್ಲಿ ಅತಿ ಅಗತ್ಯವಾಗಿ ಬೇಕು ಅನೇಕ ಜನರು ಕ್ರೈಸ್ತರಲ್ಲ ಏಕೆಂದರೆ ಅವರು ದೇವರೊಂದಿಗೆ ಒಡಂಬಡಿಕೆಯಲ್ಲಿ ಪ್ರವೇಶಿಸಿಲ್ಲ ಈ ಇಕ್ಕಟ್ಟಾದ ಬಾಗಿಲು ಮತ್ತು ಬಿಕ್ಕಟ್ಟಾದ ದಾರಿಯಲ್ಲಿ ಪ್ರವೇಶಿಸಿದ ನಂತರ ನಾವು ಅವಶ್ಯವಾಗಿ ಅದರಲ್ಲಿಯೇ ಮುಂದುವರಿಯಬೇಕು ಅವಶ್ಯವಾಗಿಯೇ ಎಡವಿ ಬೀಳದಂತೆಯೇ ಅಲ್ಲ ಅವಶ್ಯವಾಗಿ ತಪ್ಪುಗಳನ್ನು ಮಾಡದೇ ಅಲ್ಲ ಒಂದು ವೇಳೆ ಹೀಗೆಯೇ ತತ್ತರಿಸದೆ ಮುಂದುವರೆದು ಹೋಗುತ್ತಾ ಇದ್ದರೆ ನಮ್ಮ ಅತ್ಯುತ್ತಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮತ್ತು ಕರ್ತನಿಗೆ ನಮ್ಮ ಹೃದಯಗಳಲ್ಲಿ ವಿಧೆಯರಾಗಿ ಆತನ ವಧುವಣಗಿತ್ತಿಯ ಸದಸ್ಯರಾಗಿ ಆತನ ಸಿಂಹಾಸನದಲ್ಲಿ ನಾವು ಕುಳಿತುಕೊಳ್ಳುವಂತೆ ಸಮ್ಮತಿಸುತ್ತಾರೆ ಆಮೇನು